ಬ್ಯಾಕ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ 15 ನಿಮಿಷಗಳ ಕಾಲ ವಿಚಾರಣೆಯನ್ನು ಮುಂದೂಡಿದೆ. ಒಂದು ಕಡೆ ಸಿಐಡಿ ಅವರು 14 ದಿನಗಳ ನ್ಯಾಯಾಂಗ ಬಂಧನ ಪೊಲೀಸ್ ಕಸ್ಟಡಿಗೆ ಕೇಳ್ತಾ ಇದ್ದಾರೆ ಅಮೃತ್ ತೋಲ್ ಅವರನ್ನ. ಮತ್ತೊಂದು ಕಡೆ ಅವರ ಜಾಮೀನು ಅರ್ಜಿ ಕೂಡ ಮೂವ್ ಆಗಿದೆ. ರಾಜ್ಯದ ಪ್ರಭಾವಿಗಳಿಗೆ ಈಗ ಶುರುವಾಗಿದೆ ಭಯ. ಯಾರ ಹೆಸರು ಬರುತ್ತೋ ಯಾರಿದಾರೋ ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ಬಂದೇ ಬರುತ್ತೆ. ತಪ್ಪು ಮಾಡಿದ ಮೇಲೆ ಅವರ ಹೆಸರು ಬಂದೇ ಬರುತ್ತೆ. ರಾಜ್ಯದ ಪೊಲೀಸ್ ಇತಿಹಾಸದಲ್ಲಿ ಕರಾಳ ಇತಿಹಾಸಕ್ಕೆ ಅಮೃತ್ ತೋಲ್ ಅವರು ಸಾಕ್ಷಿಯಾಗಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಎಡಿಜಿಪಿ ಒಬ್ಬರ ಬಂಧನವಾಗಿದೆ. ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಎಡಿಜಿಪಿ ಅಮೃತ್ ಪೌಲ್ ಅವರ ಬಂಧನ ಇವತ್ತಾಗಿರತಕ್ಕಂತದ್ದು. ಪ್ರಭಾವಿಗಳು ಯಾರು? ಪ್ರಿಯಾಂಕ ಖರ್ಗೆ ಹೇಳ್ತಾ ಇದ್ರು ಇವರ ಮೇಲ್ಗಡೆ ಮಂತ್ರಿಗಳಿದ್ದಾರೆ, ಇದು 40% ಸರ್ಕಾರ, ಇವರಿಗೆ ಇಷ್ಟು ಹಣ ಸಂದಾಯ ಆಗಿದೆ ಅಂದರೆ ಇವ್ರ ಮೇಲ್ನವ್ರಿಗೆ ಎಷ್ಟಾಗಿರಬೇಕು? ಅವ್ರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಇದನ್ನ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇರೋದು ಅಂತ ನೋಡೋಣ ಏನಾಗುತ್ತೆ ಅಂತ. ಸೊ ಈಗ ಪ್ರಭಾವಿಗಳು ಅಂತಂದರೆ ಯಾರು ಪ್ರಕರಣದಲ್ಲಿ ಇದ್ದಾರೋ, ಯಾರು ಅಕ್ರಮವನ್ನು ಮಾಡಿದಾರೋ ಅವ್ರಿಗೆ ಡವಡವ ಶುರುವಾಗುತ್ತೆ. ಈಗ ಶಾಂತ್ ಕುಮಾರ್ ಅವರು ಎಡಿಜಿಪಿ ಹೆಸರು ಹೇಳಿದ್ರು. ಎಡಿಜಿಪಿ ಅವರು ಯಾರ ಹೆಸರು ಹೇಳ್ತಾರೋ? 25 ಅಭ್ಯರ್ಥಿಗಳಿಂದ ತಲಾ 30 ಲಕ್ಷ ಹಣ ವಸೂಲಿ. ಪಿಎಸ್ಐ ನೇಮಕಾತಿ ವಿಭಾಗದ ಎಡಿಜಿಪಿ ಆಗಿದ್ದರು ಅಮೃತ್ ಪೌಲ್. ಪಿಎಸ್ಐ ನೇಮಕಾತಿಗೆ 25 ಅಭ್ಯರ್ಥಿಗಳ ಜೊತೆ ಡೀಲ್ ಆಗಿತ್ತು. ಗೊತ್ತಿರುವಂಥ ವಿಚಾರ, 30 ಲಕ್ಷ ವಸೂಲಿ ಮಾಡಿದ್ರು ಅಂತ, ತಲಾ 30 ಲಕ್ಷ. ಬಟ್ ಇದು 250 ಅಭ್ಯರ್ಥಿಗಳು ಡೀಲ್ ಆಗಿತ್ತಂತೆ. ಬಟ್ ಅದು ಯಾರ್ಯಾರ ಮುಖಾಂತರ ಮಾಡಿದ್ರೋ ಏನೋ, ಒಟ್ಟು 5 ಕೋಟಿ ರೂಪಾಯಿ ಡೀಲ್ ಮಾಡಿದ್ರು ಅಮೃತ್ ಪೌಲ್. ಅವ್ರ ಮೇಲಿರೋ ಆರೋಪ ಅದು, 5 ಕೋಟಿ ಡೀಲ್ ಆಗಿದೆ ಅಂತ. ಸೊ ಹಾಗಾಗಿ ಇವಾಗ ಅವ್ರನ್ನ ಬಂಧನ ಮಾಡಿದ್ದಾರೆ, ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ತಮ್ಮ ಬಳಿ ಬಂದವರನ್ನ ಶಾಂತ್ ಕುಮಾರ್ ಬಳಿ ಕಳಿಸ್ತಾ ಇದ್ರು ಅಮೃತ್ ಪೌಲ್. DYSP, FDA ಎಕ್ಸಾಮ್ ಎಲ್ಲ ನೇಮಕಾತಿ ವಿಭಾಗದಲ್ಲೇ ಬರುತ್ತಲ್ಲ, ಅವ್ರ ಮುಖಾಂತರನೇ ಆಗಬೇಕಲ್ಲ. ಹಾಗಾಗಿ ಅಲ್ಲೂ ಡೀಲ್ ಆಗಿತ್ತು ಅಂತ ಇವ್ರ ಮೇಲೆ ಆರೋಪ ಇದೆ. ಸಿಐಡಿ ವಿಚಾರಣೆಯಲ್ಲಿ ಅಮೃತ್ ಪೌಲ್ ಅವರ ಹೆಸರನ್ನ ಶಾಂತ್ ಕುಮಾರ್ ಹೇಳ್ತಾರೆ. ಆಮೇಲೆ ಸ್ಟ್ರಾಂಗ್ ರೂಮನ್ನು ADGP ಗಮನಕ್ಕೆ ಬರದೆ ತೆಗಿಯೋಕ್ಕಾಗದೇ ಇಲ್ಲ. ಇವ್ರ ಗಮನಕ್ಕೆ ಬಂದೇ ಸ್ಟ್ರಾಂಗ್ ರೂಮ್ ಓಪನ್ ಆಗಿರುತ್ತೆ ಪ್ರಶ್ನೆ ಪತ್ರಿಕೆಯದ್ದು. ಜೊತೆಗೆ ಇವರು OMR ಶೀಟನ್ನು ತಿದ್ದೋದಕ್ಕೆ ಸಹಾಯ ಮಾಡಿದ್ರು ಅನ್ನೋ ಆರೋಪ ಇದೆ. ನೇಮಕಾತಿ ವಿಭಾಗದಲ್ಲಿ 4 ಬಾರಿ ವಿಚಾರಣೆಗೆ ಕರೆದು ಕೊನೆಗೆ ಖೆಡ್ಡಾಗೆ ಕೆಡವಿದ್ದಾರೆ ಸಿಐಡಿ ಅಧಿಕಾರಿಗಳು 4 ಬಾರಿ. ಆಗಲೇ ಇವರು ಲಾಯರ್ನ ರೆಡಿ ಮಾಡಿಕೊಂಡಿದ್ದರು, ತಮ್ಮ ಬಂಧನವಾದರೆ ಜಾಮೀನು ಅರ್ಜಿ ಸಲ್ಲಿಕೆ ಆಗಬೇಕು ಅಂತ. ಇವತ್ತಾಗಲೇ ಅವರು ಅರ್ಜಿಯನ್ನು ಮೂವ್ ಮಾಡಿದ್ದಾರೆ ಕೋರ್ಟಲ್ಲಿ. ಒಂದು ಕಡೆ ಜಾಮೀನು ಕೊಡಿ ಅಂತ, ಇನ್ನೊಂದು ಕಡೆ ಕೊಡಬಾರ್ದು ಅಂತ, ಮತ್ತೊಂದು ಕಡೆ ಅವರು ಯಾರ್ಯಾರು ಅವ್ರು ಡೀಲ್ ಮಾಡ್ಕೊಂಡಿದ್ದರು ಅಂತ. ರಘುವೀರ್ ಹೆಚ್ಚು, ಒಂದು 25 ಜನ, ಚೇತನ್ ಕುಮಾರ್ ಮತ್ತು ವೆಂಕಟೇಶ್ ಗೌಡ, ಇವರೆಲ್ಲ ದುಡ್ಡು ಕೊಟ್ಟವರು. ಇವ್ರದ್ದು ತಪ್ಪಾಗತ್ತೆ, ಮಮತೇಶ್ ಗೌಡ, ಮಮತೆ ಮಧುವಾರ್, ಆಮೇಲೆ ಇವರೆಲ್ಲ ಎಕ್ಸಾಮಲ್ಲಿ ಒಳ್ಳೆ ರ್ಯಾಂಕ್ ಪಡೆದಿರೋರು ಇವರೆಲ್ಲ. ADGP ಕೃಪಾ ಕಟಾಕ್ಷದಿಂದ ದಿಲೀಪ್ ಕುಮಾರ್, CK ಪ್ರವೀಣ್ ಕುಮಾರ್, HR ಇವರಲ್ಲೂ ಕೆಲವರು ಬಂಧಿಸಿದ್ದಾರೆ ಪೊಲೀಸರು. ಸೂರ್ಯನಾರಾಯಣ ಇವರಿಂದನೂ ಮಾಹಿತಿ ತೆಗೆದಿದ್ದಾರೆ. ನಾಗರಾಜ್, ಇವರೆಲ್ಲರನ್ನೂ ADGP ತನಕ ತಗೊಂಡೋದವ್ರು ಯಾರು? ಗಜೇಂದ್ರ ಹೋಗಿ ಡೈರೆಕ್ಟಾಗಿ ADGP ಹತ್ರ 30 ಲಕ್ಷ ಡೀಲ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಯಾರು ಲಿಂಕ್ ಇತ್ತು ಅಂತ ನೋಡಬೇಕಲ್ಲ. ಮನುಕುಮಾರ್, ರಾಘವೇಂದ್ರ, JC, ಅದಾದ ನಂತರ ಸುಮಾರು ಜನ ಇದ್ದಾರೆ.